ಕೆಕೆ ರಾಧಾಕೃಷ್ಣ ಅಭಿಮಾನಿಗಳ ಬಳಗ ಮಂಡ್ಯ ಹಾಗೂ ಲೋಟರಿ ಸಂಸ್ಥೆ ಮಂಡ್ಯ ಇವರ ಸಂಯುಕ್ತಾಶ್ರಯದಲ್ಲಿ ಜನಮನ ಅಭಿಯಾನದ ಅಡಿಯಲ್ಲಿ ವಿಶೇಷ ಚೇತನ ಕೇಂದ್ರ ಬಿಜೆಪಿ ಸರ್ಕಾರ ವಾಣಿಜ್ಯ ಮತ್ತು ಗೃಹ ಬಳಕೆ ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆಯನ್ನು ಖಂಡಿಸಿ ಮಂಡ್ಯ ನಗರದ ಬ್ಲಾಕ್ ಕಾಂಗ್ರೆಸ್ ಸಮಿತಿ ವತಿಯಿಂದ ಮಂಡ್ಯ ನಗರದ ಜಿಲ್ಲಾಧಿಕಾರಿ ಕಚೇರಿ ಎದುರು ಗ್ಯಾಸ್ ಸಿಲಿಂಡರ್ ಬೆಲೆ ಏರಿಕೆ ಮಾಡಿದ್ದರಿಂದ ಸಾರ್ವಜನಿಕರಿಗೆ ಅನ್ಯಾಯವಾಗಿದೆ ಎಂದು ಬಿಜೆಪಿ ಸರ್ಕಾರದ ವಿರುದ್ಧ ಧಿಕ್ಕಾರವನ್ನು ಕೂಗಿ ಪ್ರತಿಭಟನೆ ನಡೆಸಿದರು। ಈ ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಮುಖಂಡರಾದ ಡಾಕ್ಟರ್ ಕೃಷ್ಣ ಕೆಕೆ ರಾಧಾಕೃಷ್ಣ ಮಾಜಿ ಸಚಿವರಾದ ಎಂಎಸ್ ಆತ್ಮನಂದ ಅರ್ಜುನ ಶ್ರೀಕಾಂತ್ ರುದ್ರಪ್ಪ ಕನ್ನಲಿ ಚನ್ನಪ್ಪ ಗುರುರಾಜ್ ಶ್ರೀಧರ್ ಮಮತಾ ಮೂರ್ತಿ ಭಾಗ್ಯ ಸೇರಿದಂತೆ ಹಲವರು ಉಪಸ್ಥಿತರಿದ್ದರು। ದೃಷ್ಟಿಯಿಂದ ಜನಕ್ಕೆಲ್ಲ ದಿನ ದಿನೇ ತೊಂದರೆಗಳು ಜಾಸ್ತಿ ಆಗ್ತಾ ಇದೆ ಹೊರತು ಯಾವುದೇ ಈ ಬಿಜೆಪಿ ಸರ್ಕಾರದಿಂದ ಸಹಾಯ ಆಗ್ತಾ ಇಲ್ಲ। ಇದನ್ನ ಪ್ರತಿಭಟಿಸಿ ಇವತ್ತು ನಾವು ಕಾಂಗ್ರೆಸ್ ಕಾರ್ಯಕರ್ತರೆಲ್ಲರೂ ಸೇರಿ ಪ್ರತಿಭಟನೆ ನಂಬಿಕೊಂಡು ಈ ಬೆಲೆ ಏರಿಕೆ ವಿರುದ್ಧ ಖಂಡಿಸ್ತಾ ಇದ್ದೀವಿ। ತತ್ಕ್ಷಣ ಈಗ ಬೆಲೆ ಏರಿಕೆಯನ್ನು ಕಡಿಮೆ ಮಾಡಬೇಕು, ಈ ಸರ್ಕಾರ ಬೇಗ ತೊಲಗಬೇಕು ಅಂತ ನಾನು ಆಶಿಸ್ತೀನಿ। ಈಗ ನಮ್ಮ ಸರ್ಕಾರ ಮನೆ ಮನೆಗೆ ಬಾಂಡ್ ವಿತರಣಾ ಕಾರ್ಯಕ್ರಮ ಮಾಡಿದ್ದೀವಿ। ನಾವು ಕಾಂಗ್ರೆಸ್ ಸರ್ಕಾರ ಬಂದ್ರೆ ನಮ್ಮ ಡಿ ಕೆ ಶಿವಕುಮಾರ್ ಮತ್ತೆ ಸಿದ್ದರಾಮಯ್ಯ ಅವರು ಸೈನ್ ಮಾಡುವಂತ ಒಂದು ಗ್ಯಾರಂಟಿ ಬಾಂಡ್ ಅನ್ನು ಪ್ರತಿ ಜನತೆಗೂ ಈ ಮೂಲಕ ಹೇಳಲು ಬಯಸ್ತೀನಿ। ಎಲ್ಲರಿಗೂ ಪ್ರತಿ ಮನೆ ಮನೆಗೂ ಆ ಕಾರ್ಯಕ್ರಮವನ್ನು ನಂಬಿಕೊಂಡಿದ್ದೀವಿ। ಈಗ ಆಲ್ರೆಡಿ ಒಂದು 50% ಮುಗಿಸಿದ್ದೀವಿ, ಇನ್ನು 50% ಮನೆ ಮನೆಗೆ ಕೊಡ್ತಾ ಇದ್ದೀವಿ। 200 ಯೂನಿಟ್ ಕರೆಂಟ್ ಉಚಿತ ಮತ್ತೆ 2000 ರೂಪಾಯಿ ಗೃಹಿಣಿಯರಿಗೆ ಅವರ ಅಕೌಂಟ್ ಗೆ ಹಾಕುವಂತ ಕಾರ್ಯಕ್ರಮ ಇದೆ। ಆ 200 ರೂಪಾಯಿಯನ್ನು ಖಚಿತವಾಗಿ ನಾವು ಕೊಡ್ತೀವಿ, ಅದರಲ್ಲಿ 10 ಕೆಜಿ ಅಕ್ಕಿ ಕೊಡ್ತೀವಿ। ಈ ಗ್ಯಾಸ್ ಸಿಲಿಂಡರ್